प्रतीक जिला पुलिस वरिष्ठाधिकारी अरुण ममता कार्यक्रम भागवहिसिदंता सहोदर सहोदरियरे 1950 जनवरी 26 भारत इतिहास सुवर्णाक्षर बरेदिडुव दिन अंदु स्वतंत्र भारत के तन्नदे आद संविधान अनुष्ठान तंद दिन आगस्ट 15 1947 भारत स्वतंत्र नंतर आगस्ट 29 डॉक्टर बी आर अंबेडकर नेतृत्व में एरडु समिति नेमक समितियु संविधान करडु प्रतियन्नु तयारिसी नवंबर 4 1947 शासन सभेयल्लि मंडिसितु नवंबर 24 अदु अंगीकरिसल्पट्टितु अनेक परिशीलने तिद्दुपडिगळ नंतर जनवरी 26 भारत संविधान जारिगे बंदितु भारत स्वतंत्र चळवळियल्लि जनवरी 26 भारत राष्ट्रीय कांग्रेस पूर्ण स्वराज्यद देयन्नु हाकिकोंडितु लाहोर नडेद कांग्रेस अधिवेशनदल्लि निर्धारवन्नु तेगेदुकोंड ई दिनवन्नु पूर्ण स्वराज्य दिन एंदु घोषिसलायितु ई कारणक्कागि स्वतंत्र नंतरद भारतद संविधानवन्नु ई दिनदंदु जारिगे तरलायितु डॉक्टर बी आर अंबेडकर अवरु तम्म अनुभव ज्ञान अध्ययन दूरदृष्टिय ಒಳನೋಟಗಳಿಂದ ಸಮಾಜದ ಎಲ್ಲ ಶೋಷಿತ ಜನ ಸಮುದಾಯದ ಏಳಿಗೆಗೆ ಸಹಬಾಳ್ವೆಯಿಂದ ಮುಖ್ಯ ವಾಹಿನಿಗೆ ಬಂದು ಎಲ್ಲರಂತೆ ಬದುಕುವ ಅವಕಾಶವನ್ನು ಕಲ್ಪಿಸುವ ಶ್ರೇಷ್ಠ ಸಂವಿಧಾನವನ್ನು ರಚಿಸಿ ಈ ಮೂಲಕ ಮಾನವತೆಯ ಏಳಿಗೆ ಹಾಗೂ ಬೆಳವಣಿಗೆಗೆ ಸಹಾಯಕಾರಿಯಾಗಿದ್ದಾರೆ ನಮ್ಮ ಸಂವಿಧಾನವು ನಮಗೆ ಮುಕ್ತ ಪ್ರಜಾಪ್ರಭುತ್ವ ರಾಷ್ಟ್ರದ ನಾಗರಿಕ ಹಕ್ಕುಗಳನ್ನು ನೀಡಿದೆ ಆದರೆ ನಮ್ಮ ಪ್ರಜಾಪ್ರಭುತ್ವದ ಕೇಂದ್ರ ತತ್ವಗಳಾದ ನ್ಯಾಯ ಸ್ವತಂತ್ರ ಸಮಾನತೆ ಮತ್ತು ಭ್ರಾತೃತ್ವದ ಯಾವಾಗಲೂ ಅನುಸರಿಸುವ ಜವಾಬ್ದಾರಿಯು ನಮ್ಮ ಎಲ್ಲರ ಮೇಲೆ ಇರಿಸಿದೆ ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಅವರು ಜೀವನದ ಮೌಲ್ಯಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡರೆ ಈ ಸಂವಿಧಾನಕ ಆದರ್ಶಗಳನ್ನು ಅನುಸರಿಸಲು ನಮಗೆ ಸುಲಭವಾಗುತ್ತದೆ ಎಂದು ಹೇಳಿದ್ದಾರೆ ಇಂದು ನಾವು ಉತ್ಸಾಹದಿಂದ ಆಚರಿಸುತ್ತಿರುವಂತ ಗಣರಾಜ್ಯೋತ್ಸವದ ರಾಷ್ಟ್ರೀಯ ಹಬ್ಬ ರಾಷ್ಟ್ರಧ್ವಜದ ಮೇಲಿನ ನಮ್ಮ ಗೌರವವನ್ನು ಮತ್ತು ಸಂವಿಧಾನದ ಮೇಲಿನ ನಂಬಿಕೆಯನ್ನು ವ್ಯಕ್ತಪಡಿಸುತ್ತದೆ ನಮ್ಮ ದೇಶದ ಆರ್ಥಿಕತೆಯು ವಿಶ್ವದಲ್ಲಿ 4ನೇ ಸ್ಥಾನ ಪಡೆದಿದ್ದು ಸಾಕ್ಷರತೆ ಪ್ರಮಾಣವು 4 ಪಟ್ಟಕ್ಕಿಂತ ಜಾಸ್ತಿಯಾಗಿದೆ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಆಹಾರ ಧಾನ್ಯದ ನಿವ್ವಳ ರಫ್ತುದಾರರಾಗಿದ್ದೇವೆ ಬಡತನದ ಪ್ರಮಾಣ ಗಮನಾರ್ಹವಾಗಿ ನಮ್ಮ ದೇಶದಲ್ಲಿ ಇಳಿಕೆಯನ್ನು ಸಾಧಿಸಿದೆ ಶ್ವೇತ ಕ್ರಾಂತಿಯು ನಮ್ಮನ್ನು ವಿಶ್ವದ ಅತಿ ದೊಡ್ಡ ದೊಡ್ಡ ಹಾಲು ಉತ್ಪಾದಿಸುವ ರಾಷ್ಟ್ರವನ್ನಾಗಿ ಮಾಡಿದೆ ವಿಶ್ವದಲ್ಲಿ ವೈಜ್ಞಾನಿಕವಾಗಿ ಹಾಗೂ ತಾಂತ್ರಿಕವಾಗಿ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು ಒಂದಾಗಿ ಹೊರಹೊಮ್ಮಿದ್ದೇವೆ ನಮ್ಮ ವಿಜ್ಞಾನಿಗಳ ಸಾಧನೆ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದೆ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಸೂರ್ಯನನ್ನು ಅಧ್ಯಯನ ಮಾಡಲು ಆದಿತ್ಯ L1 ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಕಳಿಸಿ ಅಧ್ಯಯನ ಈಗಾಗಲೇ ಪ್ರಾರಂಭಿಸಿದ್ದಾರೆ ಹಾಗೂ ಚಂದ್ರಯಾನ 3 ಮಿಷನ್ ವಿಕ್ರಮ್ ಲ್ಯಾಂಡರ್ ಅನ್ನು ಚಂದ್ರನ ಮೇಲೆ ಅತ್ಯಂತ ಯಶಸ್ವಿಯಾಗಿ ಇಳಿಸುವುದರೊಂದಿಗೆ ಅದರ ಕಾರ್ಯವನ್ನು ಈಗಾಗಲೇ ಪ್ರಾರಂಭಿಸಿದೆ ಈ ಕಾರ್ಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೇಗವನ್ನು ಪಡೆಯಲಿದೆ ಬಾಹ್ಯಾಕಾಶ ಯಾನ ಕಾರ್ಯಕ್ರಮಗಳನ್ನು ರಾಷ್ಟ್ರವು ಉತ್ಸುಕತೆಯಿಂದ ಎದುರು ನೋಡುತ್ತಿದೆ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಗಡಿ ಕಾಯುವ ಹಾಗೂ ದೇಶಕ್ಕೆ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುವ ನಮ್ಮ ಯೋಧರಿಗೆ ಕರ್ತವ್ಯದ ಸಾಲಿನಲ್ಲಿ ಪ್ರಾಣ ತ್ಯಾಗ ಮಾಡಿದ ವೀರ ಸೈನಿಕರಿಗೆ ಅರೆಸೇನಾ ಹಾಗೂ ಪೊಲೀಸ್ ಪಡೆಗಳ ಎಲ್ಲ ಧೈರ್ಯಶಾಲಿಗಳಿಗೆ ನಾನು ವಂದಿಸುತ್ತೇನೆ ದೇಶದಲ್ಲಿ ಯಾವುದೇ ದುಷ್ಟ ಶಕ್ತಿಗಳು ತಲೆ ಎತ್ತದಂತೆ ಮಾಡುವುದರ ಜೊತೆಗೆ ಸರ್ವ ಧರ್ಮಗಳನ್ನು ಗೌರವಿಸಿ ಯಾವುದೇ ಕೋಮುಗಲಭೆಗಳಿಗೆ ಅವಕಾಶ ಕೊಡದೆ ಸರ್ವ ಧರ್ಮ ಸಮನ್ವಯ ಭಾವ ಬೆಳೆಸಿಕೊಂಡು ಹೋಗಲು ನಾವೆಲ್ಲರೂ ಇಂದು ಪ್ರತಿಜ್ಞೆ ಮಾಡಬೇಕಾಗಿದೆ ನಾವು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನೀಡಿದ
ಪಂಚ ಗ್ಯಾರಂಟಿಗಳ ಭರವಸೆಯಂತೆ ಈಗಾಗಲೇ 5 ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದರೊಂದಿಗೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ರಾಜ್ಯ ಸರ್ಕಾರದ ಯೋಜನೆಗಳು ಸರ್ವರಿಗೂ ಅನುಕೂಲವಾಗುವಂತಿರಬೇಕು ಎಂಬ ದೃಷ್ಟಿಯಿಂದ 5 ಗ್ಯಾರಂಟಿ ಯೋಜನೆಗಳನ್ನು ಜಾತಿ ಧರ್ಮ ಲಿಂಗ ಭೇದಗಳಿಲ್ಲದೆ ಸರ್ವರಿಗೂ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧತೆಯನ್ನು ಮೆರೆದಿದೆ ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗುವ ನೈಪುಣ್ಯತೆಯನ್ನು ಜನರು ಬೆಳೆಸಿಕೊಳ್ಳಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಯಶಸ್ಸು ಹೆಮ್ಮೆಯ ಸಂಗತಿಯಾಗಿದೆ ಗೃಹಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಈತನಕ ಸುಮಾರು 1 ಕೋಟಿ 17 ಲಕ್ಷ ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದರೆ ಅದರಲ್ಲಿ ಸುಮಾರು 1 ಕೋಟಿ 14 ಲಕ್ಷಕ್ಕೂ ಅಧಿಕ ಮನೆಯ ಯಜಮಾನಿಗಳಿಗೆ ಅಂದರೆ ಫಲಾನುಭವಿಗಳಿಗೆ ಅವರ ಖಾತೆಗೆ ತಲಾ 2000 ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳ ತೊಡಕನ್ನು ನಿವಾರಿಸಲು ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ 316000 ಜನ ನೋಂದಾಯಿಗೊಂಡಿರುತ್ತಾರೆ ಅದರಲ್ಲಿ 216000 ಜನ ನೋಂದಣಿಯನ್ನ ಮಾಡಿಕೊಂಡಿರುತ್ತಾರೆ ಅದರಲ್ಲಿ 202000 ಫಲಾನುಭವಿಗಳ ಖಾತೆಗೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಇನ್ನು ಶಕ್ತಿ ಯೋಜನೆ ಜಾರಿಯಾದಾಗಿನಿಂದಲೂ ಈವರೆಗೆ ರಾಜ್ಯದಲ್ಲಿ ಸುಮಾರು 100 ಕೋಟಿ ಮಹಿಳಾ ಪ್ರಯಾಣಿಕರು ಉಚಿತ ಸಾರಿಗೆ ಸೌಲಭ್ಯ ಇದರ ಸದುಪಯೋಗವನ್ನು ಪಡೆದುಕೊಂಡಿರುತ್ತಾರೆ ಹೆಚ್ಚಿನ ಬಸ್ ಸೌಲಭ್ಯಗಳನ್ನು ಒದಗಿಸಲು ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಸುಮಾರು 825 ಸಾಮಾನ್ಯ ಹಾಗೂ 185 ವಿದ್ಯುತ್ ಚಾಲಿತ ಬಸ್ಗಳನ್ನು ಸೇರ್ಪಡಿಸಿಕೊಳ್ಳಲಾಗುವುದು ಜಿಲ್ಲೆಯಲ್ಲಿ ಈ ಯೋಜನೆಯಡಿ ಇಲ್ಲಿಯವರೆಗೆ 71,32,000 ಮಹಿಳಾ ಪ್ರಯಾಣಿಕರು ಈ ಯೋಜನೆಯ ಪ್ರಯೋಜನವನ್ನ ಪಡೆದಿರುತ್ತಾರೆ ಇಲ್ಲಿಯವರೆಗೆ 26,59,00,000 ಸರ್ಕಾರ ಈ ಶಕ್ತಿ ಯೋಜನೆಗೆ ಉಡುಪಿ ಜಿಲ್ಲೆಗೆ ಕೊಟ್ಟಿದೆ ಗ್ರಹಜ್ಯೋತಿ ಯೋಜನೆಯಡಿ 48 ಯೂನಿಟ್ಗಿಂತ ಕಡಿಮೆ ಬೆಳೆಸುವ ಗ್ರಾಹಕರಿಗೆ ಹೆಚ್ಚುವರಿ 10 ಅರ್ಹತಾ ಯೂನಿಟ್ ವಿದ್ಯುತ್ ಒದಗಿಸಲಾಗುವುದು ಗ್ರಹಜ್ಯೋತಿ ಯೋಜನೆಯಡಿ ಈವರೆಗೆ ರಾಜ್ಯದಲ್ಲಿ 1,62,00,000 ಜನರು ನೋಂದಾಯಿಸಿಕೊಂಡಿದ್ದಾರೆ ಅದರಲ್ಲಿ ಸುಮಾರು 1,56,00,000 ಅಧಿಕ ಕುಟುಂಬಗಳಿಗೆ ಈಗಾಗಲೇ ಯೋಜನೆ ಸೌಲಭ್ಯ ದೊರಕಿದೆ ಈ ಸಂಬಂಧ ಸರ್ಕಾರದಿಂದ ಇಲ್ಲಿಯವರೆಗೆ 2,900 ಕೋಟಿ ದುಡ್ಡನ್ನ ಬರೆಸಿದ್ದೇವೆ ಜಿಲ್ಲೆಯಲ್ಲಿ 312,000 ಜನ ಈ ಒಂದು ಗೃಹಜ್ಯೋತಿಯ ಯೋಜನೆಯಡಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದು ಈವರೆಗೆ ಸುಮಾರು 77 ಕೋಟಿ ರೂಪಾಯಿಯನ್ನ ಸರ್ಕಾರದಿಂದ ಬರೆಸಲಾಗಿದೆ ಇನ್ನು ಅನ್ನಭಾಗ್ಯ ಯೋಜನೆಯಡಿ ಈವರೆಗೆ ರಾಜ್ಯದಲ್ಲಿ 1,12,56,000 ಪಡಿತರ ಕಾರ್ಡಿನ ಫಲಾನುಭವಿಗಳಿಗೆ ಡಿಬಿಟಿ ಮೂಲಕ ಒಟ್ಟು 639 ಕೋಟಿ ಮೊತ್ತವನ್ನ ಈಗಾಗಲೇ ನಮ್ಮ ಸರ್ಕಾರ ವರ್ಗಾವಣೆ ಮಾಡಿದೆ ಜಿಲ್ಲೆಯಲ್ಲಿ 28,000 ಅಂತ್ಯೋದಯ ಕಾರ್ಡು ಹಾಗೂ 1,68,000 ಆದ್ಯತಾ ಪಡಿತರ ಚೀಟಿ ಸೇರಿ 627,000 ಫಲಾನುಭವಿಗಳಿದ್ದು ಪ್ರತಿಯೊಬ್ಬರಿಗೂ ಕೂಡ 5 ಕೆಜಿ ಆಹಾರ ಧಾನ್ಯದ ಬದಲಾಗಿ ಈವರೆಗೆ ಸುಮಾರು 73 ಕೋಟಿ ಮೊತ್ತವನ್ನ ಪಾವತಿಸಲಾಗಿದೆ ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿಗೆ ರಾಜ್ಯಾದ್ಯಂತ 104,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈಗಾಗಲೇ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈವರೆಗೆ 1,781 ಜನ ಅರ್ಹ ಫಲಾನುಭವಿಗಳ ನೋಂದಣಿಯಾಗಿದೆ ಇವರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿದೆ ರಾಜ್ಯಾದ್ಯಂತ ತೀವ್ರ ಮಳೆಯ ಕೊರತೆಯಿಂದಾಗಿ ಬರಗಾಲದ ಛಾಯೆ ಆವರಿಸಿದೆ ರಾಜ್ಯದ 223 ತಾಲೂಕುಗಳನ್ನ ಬರ ಪೀಡಿತ ಪ್ರದೇಶಗಳ ಪಟ್ಟಿಗೆ ಸೇರಿಸಿದ್ದು ಈ ಜಿಲ್ಲೆಯ 3 ತಾಲೂಕುಗಳಲ್ಲೂ ಬರದ ಛಾಯೆ ಆವರಿಸಿದ್ದು ಜಿಲ್ಲೆಯ ಹೆಬ್ರಿ ಬ್ರಹ್ಮಾವರ ಹಾಗೂ ಕಾರ್ಕಳ ತಾಲೂಕುಗಳನ್ನು ಬರ ಪೀಡಿತ ಪ್ರದೇಶಗಳ ಪಟ್ಟಿಗೆ ಈಗಾಗಲೇ ಸೇರಿಸಲಾಗಿದೆ ಬರ ನಿರ್ವಹಣೆಗೆ ಜಿಲ್ಲಾಡಳಿತ ಸನ್ನದ್ಧವಾಗಿದ್ದು ಕುಡಿಯುವ ನೀರಿನ ನೀರು ಹಾಗೂ
जानवर मेवी कोरत क्रम कई बर समीक्ष उडुपी जिले हदिमूर सविद हेक्टर नु बे हानि अंदाजु हनटि लक्ष अनदान प्रस्ताव सल सरकार मोदलने कंतले हत सुमार एरडु कोटि अरवत्नाल्कु लक्षदष्टु परिहारवन्नु मोदलने कंतदल्लि नावु बिडुगडे माडिद्देवे सरकारी अधिकारिगळु जनरोंदिगे निरंतरवागि संपर्कदल्लिद्दु सरकारद नाना सेवे ओदगिसुव निट्टिनल्लि अगत्य क्रमगळन्नु तेगेदुकोळ्ळलु सूचिसिद्दु जनर समस्येगळन्नु स्थळीयवागि जिल्ला मट्टदल्लि बगेहरिसलु ಪ್ರಾರಂಭಿಸಿರುವ ಜನತಾ ದರ್ಶನಕ್ಕೆ ಜಿಲ್ಲೆಯಲ್ಲಿ ಈವರೆಗೆ 403 ಅರ್ಜಿಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಿದ್ದೇವೆ ಅವುಗಳಲ್ಲಿ ಈಗಾಗಲೇ 401 ಅರ್ಜಿಗಳನ್ನು ವಿಲೇವಾರಿ ಕೂಡ ಮಾಡಿದ್ದೇವೆ ನಮ್ಮ ಕರ್ನಾಟಕವು ಜೈವಿಕ ತಂತ್ರಜ್ಞಾನದಲ್ಲಿ ಭಾರತದ ರಫ್ತು ಮತ್ತು ಉತ್ಪಾದನೆಯಲ್ಲಿ ಶೇಕಡಾ 60 ರಷ್ಟು ಕೊಡುಗೆ ನೀಡುತ್ತಿದೆ ಇದು 20 ಶತಕೋಟಿ ಮೌಲ್ಯವನ್ನು ಹೊಂದಿದೆ ಇದಕ್ಕೆ ಪೂರ್ವಕವಾಗಿ ಬಯೋಟೆಕ್ ಪಾಲಿಸಿಯನ್ನು ಜಾರಿಗೆ ತಂದಿದ್ದೇವೆ ಅಕ್ರಮ ಸಾಗುವಳಿ ಮಂಜೂರಿಗೆ ಡಿಜಿಟಲ್ ಸ್ಪರ್ಶ ನೀಡಲು ನಮ್ಮ ಸರ್ಕಾರ ಬಗರ್ ಹುಕುಂ ಎಂಬ ವಿನೂತನ ತಂತ್ರಾಂಶವೊಂದನ್ನು ರೂಪಿಸಿ ಈ ಮೂಲಕ ಭೂ ಮಂಜೂರಾತಿ ಸಮಿತಿಯ ತಾಂತ್ರಿಕ ನೆರವಿನೊಂದಿಗೆ ರೈತರ ಸಾಗುವಳಿ ಪರಿಶೀಲನೆ ಮಾಡುವ ಮೂಲಕ ಭೂ ಮಂಜೂರಾತಿ ಪ್ರಕ್ರಿಯೆಗೆ ಮೊದಲ ಬಾರಿಗೆ ಹೊಸ ಆಯಾಮವನ್ನ ನೀಡಲಾಗಿದೆ ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ರೈತರ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲು ಕ್ರಮವಹಿಸಿದೆ ಎಂದು ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಚಳಗಾಲದ ಅಧಿವೇಶನದಲ್ಲಿ ಈಗಾಗಲೇ ಘೋಷಿಸಿದ್ದಾರೆ ಖಾಸಗಿ ವೈದ್ಯಕೀಯ ವ್ಯವಸ್ಥೆಯಡಿ ಮಂಡಿ ಚಿಪ್ಪು ಹೃದಯ ಕವಾಟ ಬದಲಾವಣೆಯಂತ ಶಸ್ತ್ರ ಚಿಕಿತ್ಸೆಗಳು ದುಬಾರಿಯಾಗಿರುವುದರಿಂದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಹೆಚ್ಚಿದ್ದು 2021-22 ರಲ್ಲಿ ಸುಮಾರು 13 ಲಕ್ಷಗಳಿದ್ದರೆ ಈಗ 2022-23 ನೇ ಸಾಲಿನಲ್ಲಿ 22 ಲಕ್ಷ ಅಂದರೆ ದುಪ್ಪಟ್ಟಾಗಿದೆ ರಾಜ್ಯದ ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಸೇವೆ ಹಾಗೂ ಚಿಕಿತ್ಸೆ ಒದಗಿಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ರಾಜ್ಯದಲ್ಲಿ ಉದ್ಯೋಗ ಸೃಜನೆಗೆ ಆದ್ಯತೆ ನೀಡಲಾಗಿದ್ದು ರಾಜ್ಯ ಮಟ್ಟದ ಏಕಗವಾಕ್ಷ ಅನುಮೋದನಾ ಸಮಿತಿಯಲ್ಲಿ 73 ಯೋಜನೆಗಳನ್ನು ಅನುಮೋದನೆ ನೀಡುವುದರೊಂದಿಗೆ 3935 ಕೋಟಿ ಬಂಡವಾಳ ಹೂಡಿಕೆಗೆ ಅಂದಾಜು ಸುಮಾರು 14500 ಉದ್ಯೋಗ ಸೃಷ್ಟಿಯಾಗಲಿದೆ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿಯ ನಿರ್ಮಾಣ ಮತ್ತು ಉನ್ನತೀಕರಣ ಒಳಚರಂಡಿ ಸಂಸ್ಕರಣಾ ಘಟಕ ದುರಸ್ತಿ ಸೇರಿದಂತೆ ಗೃಹ ಸೇವಾ ಸಂಪರ್ಕವನ್ನು ಒದಗಿಸಲು ಸುಮಾರು 30 ಕೋಟಿ ಅನುದಾನವನ್ನು ಈಗಾಗಲೇ ಬಿಡುಗಡೆಯಾಗಿರುತ್ತದೆ ಉಡುಪಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ವಕೀಲರ ಭವನ ಹಾಗೂ ಎಡಿಆರ್ ಸಂಕೀರ್ಣವನ್ನು ಒಳಗೊಂಡು ಅನೆಕ್ಸ್ ನ್ಯಾಯಾಲಯ ನಿರ್ಮಾಣಕ್ಕೆ ಸುಮಾರು 15 ಕೋಟಿ 14 ಲಕ್ಷ ಅನುಮೋದನೆಯನ್ನು ಈಗಾಗಲೇ ನೀಡಲಾಗಿದೆ ಹಿಂದುಳಿದ ವರ್ಗಗಳ ಇಲಾಖೆಯ ವಸತಿ ನಿಲಯ ಹಾಗೂ ವಸತಿ ಶಾಲೆಗಳಿಗೆ ಸುಮಾರು 6036 ವಿದ್ಯಾರ್ಥಿಗಳು ದಾಖಲಾಗಿ ಶಿಕ್ಷಣ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಪಡೆಯುತ್ತಿದ್ದು ಸುಮಾರು 2567 ವಿದ್ಯಾರ್ಥಿಗಳಿಗೆ 1 ಕೋಟಿ 46 ಲಕ್ಷ ಶುಲ್ಕ ವಿನಾಯಿತಿಯನ್ನ ಮಂಜೂರು ಮಾಡಲಾಗಿರುತ್ತದೆ ಬಾರ್ಕೂರು ಹಾಗೂ ಕುಂದಾಪುರದಲ್ಲಿ ಹೊಸದಾಗಿ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣಕ್ಕೆ ತಲಾ 5 ಕೋಟಿಗಳಂತೆ 10 ಕೋಟಿಗಳನ್ನು ಮಂಜೂರು ಮಾಡಲಾಗಿರುತ್ತದೆ ಮೀನುಗಾರಿಕೆಯಲ್ಲಿ ತೊಡಗಿರುವ ಯಾಂತ್ರೀಕೃತ ದೋಣಿಗಳಿಗೆ 73808 ಕಿಲೋಲೀಟರ್ಗಳ ಮಾರಾಟ ಕರರಹಿತ ಡಿಸೇಲ್ ಹಾಗೂ 5074 ಪರ್ಮಿಟ್ ಹೊಂದಿರುವ ಮೀನುಗಾರರಿಗೆ ಸಬ್ಸಿಡಿ ದರದಲ್ಲಿ ಸೀಮೆಎಣ್ಣೆಯನ್ನು ಜೀವರಕ್ಷಕ ಕಿಟ್ಟುಗಳು ಸೇರಿದಂತೆ ಮೀನು ಸಾಗಾಟ ವಾಹನಕ್ಕೆ ಸಹಾಯಧನವನ್ನ ಒದಗಿಸಲಾಗಿದೆ ಜಿಲ್ಲೆಯ ಹೆಬ್ರಿ ತಾಲೂಕು ಕರೆಬೆಟ್ಟು ಶಿವಪುರ ಗ್ರಾಮದಲ್ಲಿ ಸುಮಾರು 114 ಎಕರೆ ಹಾಗೂ ಕಾರ್ಕಳದ ನಿಟ್ಟೆಯಲ್ಲಿ 51 ಎಕರೆ ಜಮೀನಿನಲ್ಲಿ
हसा कैगारिका प्रदेश स्थापने के अनुमोदने अन्ना नीड़ लागी दे कापू तालूकिना यल्लरू हागू सांतूरु ग्राम दल्ली 942 एकरे स्थल परिशीलने माड़ी प्राथमिक अधिसूचने अन्ना होरडिसलागी दे कैगारिके स्थापने प्रक्रिये वेगवन्नु हेच्चिसी मुंदिन दिनगळल्ली स्थलीय जनरिगे उद्योग लभिसुवंते माडलु इगागले सूचने अन्ना नीड़ लागी दे जिल्लेय सुंदर प्रकृति तानगळु ಕಡಲ ತೀರಗಳ ಧಾರ್ಮಿಕ ಕೇಂದ್ರಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರವಾಸಿಗರನ್ನ ಈಗಾಗಲೇ ಆಕರ್ಷಿಸಿದೆ ಇಲ್ಲಿ ಆಗಮಿಸುವ ಪ್ರವಾಸಿಗರ ಅಗತ್ಯ ಮೂಲಭೂತ ಸೌಕರ್ಯವನ್ನ ನಾವು ಕಲ್ಪಿಸಲಾಗುವುದು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯಡಿ ಡಿಸೆಂಬರ್ ಅಂತಕ್ಕೆ ಜಿಲ್ಲೆಯಲ್ಲಿ ಸುಮಾರು 3740 ನೋಂದಣಿ ಆಗಿದ್ದರೆ ಶೇಕಡಾ 84% ಈಗಾಗಲೇ ಈ ಯೋಜನೆಯಲ್ಲಿ ಪ್ರಗತಿಯನ್ನ ಸಾಧಿಸಿದ್ದೇವೆ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು 59 ವಿದ್ಯಾರ್ಥಿಗಳಿಗೆ 59,000 ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ಗಳನ್ನು ಖರೀದಿಸಲು ಸುಮಾರು 1 ಕೋಟಿ 72 ಲಕ್ಷ ಅತಿಥಿ ಶಿಕ್ಷಕರಿಗೆ 2 ಕೋಟಿ ಹಾಗೂ ವಿವೇಕ ಶಾಲೆಗಳ ನಿರ್ಮಾಣ ಕಾಮಗಾರಿಗೆ ಈವರೆಗೆ 18 ಕೋಟಿ 48 ಲಕ್ಷ ಅನುದಾನವನ್ನ ನೀಡಲಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಪ್ರಸ್ತುತ ಸಾಲಿನಲ್ಲಿ 9 ಲಕ್ಷ ಮಾನವ ದಿನಗಳನ್ನು ಗುರಿಯಲ್ಲಿ ಇಟ್ಟುಕೊಂಡು ಈವರೆಗೆ ಸುಮಾರು 7 ಲಕ್ಷ ಮಾನವ ದಿನಗಳನ್ನು ಸೃಜಿಸಿ 37 ಕೋಟಿ 70 ಲಕ್ಷ ಅನುದಾನವನ್ನ ಈಗಾಗಲೇ ನಾವು ಪಾವತಿಸಿದ್ದೇವೆ 5069 ಶಾಶ್ವತ ಆಸ್ತಿಗಳನ್ನು ಗ್ರಾಮೀಣ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಸಂವಿಧಾನ ಜಾರಿಗೆ ಬಂದ 75 ವರ್ಷ ಆಚರಣೆ ಹಿನ್ನೆಲೆ ಸಂವಿಧಾನದ ಮೌಲ್ಯ ಹಾಗೂ ದೇಯಗಳನ್ನು ಜನಸಾಮಾನ್ಯರಿಗೆ ಅರಿವು ಮೂಡಿಸಲು ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರಕ್ಕೆ ಇಂದು ನಾನೇ ಚಾಲನೆಯನ್ನ ನೀಡಿದ್ದೇನೆ ಈ ಜಾಥಾವು ಜಿಲ್ಲೆಯ 155 ಗ್ರಾಮ ಪಂಚಾಯಿತಿಗಳಲ್ಲಿ ಸಾಗಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲಿದೆ ಕಳೆದ ಸೆಪ್ಟೆಂಬರ್ ಮಾಹೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುವ ಕಾರ್ಯಕ್ರಮವನ್ನು ಶಾಲಾ ಕಾಲೇಜುಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ ದೇಶದ ನಾಗರಿಕರಾಗಿ ಭವ್ಯ ಪರಂಪರೆ ಸಂಸ್ಕೃತಿಯುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವತ್ತ ನಾವೆಲ್ಲರೂ ಯೋಚಿಸಬೇಕಾಗಿದೆ ಜಾತಿ ಭಾಷೆ ಪಂಗಡ ಸಂಕುಚಿತ ಭಾವನೆಯಿಂದ ಹೊರಬಂದು ಸ್ನೇಹ ಸೌಹಾರ್ದತೆಯ ವಾತಾವರಣ ನಿರ್ಮಿಸಿ ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಒಟ್ಟಾಗಿ ಸೇರಿ ಶ್ರಮಿಸೋಣ ಎಂದು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸುತ್ತಾ ನನ್ನ ಪ್ರಿಯ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾಧ್ಯಮದವರಿಗೆ ಅಧಿಕಾರಿ ವರ್ಗದವರಿಗೆ ಇನ್ನೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಭಾಷಣಕ್ಕೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಷ್ಟ್ರದ ರಾಜಧಾನಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಗಣರಾಜ್ಯೋತ್ಸವದ ಸಂದೇಶವನ್ನು ಹಂಚಿಕೊಂಡರೆ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಗಣರಾಜ್ಯೋತ್ಸವದ ಸಂದೇಶವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು ಸುಡುವ ಬಿಸಿಲಿರಲಿ ಕೊರೆಯುವ ಚಳಿ ಇರಲಿ ಸುರಿಯುವ ಮಳೆ ಇರಲಿ ಅದ್ಯಾವುದನ್ನು ಕೂಡ ಲೆಕ್ಕಿಸಿಕೊಳ್ಳದೆ ಕಾಯೇನ ವಾಚ ಮನಸ ತನ್ನನ ಕೃಷಿಕನಾಗಿ ತೊಡಗಿಸಿಕೊಂಡು ಅನ್ನದಾತನಾಗಿ ಗುರುತಿಸಿಕೊಂಡವರನ್ನ ಈ ವೇದಿಕೆಯಲ್ಲಿ ಗೌರವಿಸುವಂತಹ ಕಾರ್ಯಕ್ರಮ ಮೊದಲಾಗಿ ಈ ಸನ್ಮಾನದ ಆಸನಕ್ಕೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ ಶ್ರೀ ಧರ್ಮೇಂದ್ರ ಜೈನ್ ಬಿನ್ ಬುಜಬಲಿ ಮುದ್ಯ ಶಿರ್ಲಾಲು ತಾವು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಂಡು ಶ್ರೀ ದಯಾನಂದ ನಾಯಕ್ ಬಿನ್ ರಾಮಣ್ಣ ನಾಯಕ್ ಶಿರ್ಲಾಲು ಕಾರ್ಕಳ ಕೆ ಶಂಭು ಶೆಟ್ಟಿ ಬಿನ್ ತೇಜಪ್ಪ ಶೆಟ್ಟಿ ನಾಡ ಕುಂದಾಪುರ ಶ್ರೀ ದಯಾನಂದ ನಾಯಕ್ ಬಿನ್ ಸಂಜೀವ ನಾಯಕ್ ಹಿರ್ಕಾನ ಕಾರ್ಕಳ ಶ್ರೀ ಅನಂತ ಕೃಷ್ಣ ಬಿನ್ ರಾಮಚಂದ್ರ ಉಪಾಧ್ಯ ಒಕ್ವಾಡಿ ಕುಂದಾಪುರ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಈ ಜಿಲ್ಲೆಯ ಹೆಮ್ಮೆಯ ಕೃಷಿಕರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಉಡುಪಿಯ ಶಾಸಕರು ಮತ್ತು ಈ ಜಿಲ್ಲೆಯ ಎಲ್ಲ ಉನ್ನತ ಅಧಿಕಾರಿಗಳ ಜೊತೆಯಾಗಿ ಗೌರವಿಸುವರೇ ಕೋರಿಕೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವ ಗೌರವಂತ ಅಧಿಕಾರಿ ಶ್ರೀಮತಿ ಸೀತಾ ಮೇಡಂ ಅವರನ್ನ ಕೂಡ ವೇದಿಕೆಯಲ್ಲಿ ಗುರುತಿಸಿಕೊಂಡು ಕಷ್ಟದ ಕೃಷಿ ಕಾಯಕವನ್ನ ಇಷ್ಟವಾಗಿಸಿಕೊಂಡು ಅನ್ನದಾತನಾಗಿ ಗುರುತಿಸಿಕೊಂಡಿರುವಂತಹ ಈ ಜಿಲ್ಲೆಯ ಶ್ರೇಷ್ಠ ಕೃಷಿಕರಿಗೆ ಪ್ರಶಸ್ತಿಯನ್ನು ನೀಡಿ
अभिनंदिसुवंत कार्यक्रम श्री धरणेन्द्र जैन बिन भुजबली मध्य शिर्ला लोकार्पण श्री दयानंद नायक बिन रामन्न नायक शिर्ला लोकार्पण के शंभु शेट्टी बिन तेजप्प शेट्टी नाड कुंदापुर श्री दयानंद नायक बिन संजीव नायक हिर्गाना कार्कल श्री अनंत अनंत कृष्ण बिन रामचंद्र उपाध्याय वक्वाड़ी कुंदापुर इवर मोदल साल।